ಇವತ್ತೇನಾಗಿದೆ, ಬಿಜೆಪಿ ಮುಕ್ತ ಭಾರತ ಆಗ್ಬೇಕು. ನಗರ ಪಾಲಿಕೆ ಆಯ್ದರಿಗೆ ನಾಲ್ಕು ಸರಿ ಮನವಿ ಕೊಟ್ಟಿದ್ವಿ, ಮೂರು ಸರ್ತಿ ಹೋರಾಟ ಮಾಡಿದ್ವಿ, ಎ ಸಿ ಬಿಗೆ ಕಂಪ್ಲೇಂಟ್ ಮಾಡಿದ್ವಿ, ಈಗ ಲೋಕಾಯುಕ್ತ ದೂರು ಮಾಡಿದ್ವಿ, ದೂರು ಕೊಟ್ಟಿದ್ವಿ. 5 ವರ್ಷದಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇವ್ರ ಮನೆ ಹಾಳಾಗೋರ್ ಸರ್ಕಾರ, ಇವ್ರ ಮನೆ ಹಾಳಾಗೋರ್ ಜನನಾಯಕರು. ಥೂ ಇವ್ರ ಜನ್ಮಕ್ಕೆ ಬೆಂಕಿ ಹಾಕ, ಇವ್ರು ನೀವೇ ಥೂ ನಿಮ್ಮ ಮನೆ ಹಾಳಾಗ ನಾ ರಾಜೀನಾಮೆ ಕೊಡ್ರು, ರಾಜೀನಾಮೆ ಕೊಡಿ. ಯಾಕೆ ಜನರ ರಕ್ತ ಇರ್ತಾ ಇದ್ರಿ, ಅಷ್ಟು ಕಿಚ್ಚ ಹತ್ತಿತಾ ಇದೆ ಸರ್, ಅಷ್ಟು ನೋವಾಗ್ತಿದೆ. ನಾನೊಬ್ಬ ಸಾಮಾನ್ಯ ಛಾಯಾಗ್ರಾಹಕ ಸರ್, ನಾನೊಬ್ಬ ಸಾಮಾನ್ಯ ಛಾಯಾಗ್ರಾಹಕ. ಮನೆಯಲ್ಲಿ ಹೆಂಗಸರು ಮಕ್ಕಳು ನೋಡೋಕ್ಕಾಗಲ್ಲ ಸರ್, ಈ ಕೊರೋನಾದಿಂದ 1.5 ವರ್ಷದಿಂದ ತತ್ತರಿಸೋಗಿದ್ದಾರೆ. ಇವ್ರ ಮನೆ ಹಾಳಾಗೋರು ಅಲ್ಲೂ ಸಹ ಲಂಚಗೊಂಡಿರ್ತಾನ, ಅಲ್ಲೂ ಸಹ ಜನಗಳಿಗೆ ಮೋಸ ಮಾಡಿದ್ರು ಸರ್. ಪ್ರತಿಯೊಂದು ಹಾಸ್ಪಿಟ್ಲ್ಗಳಲ್ಲಿ, ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ನಿಜವಾಗ್ಲೂ ನಾವೇ ಇರಬಾರ್ದು, ಈ ದೇಶದೊಳಗೆ ನಾವು ಇರಬಾರ್ದು ಅನ್ಸ್ಬಿಟ್ಟೈತೆ. ಒಂದು ದಿನನಾದರೂ ಬಂದು ಆ ಸ್ಕೂಲ್ಗೆ ಬೆಂಬಲ ಕೊಟ್ಟಿದ್ದೀರಾ? ಬೆಂಬಲ ಕೊಟ್ಟಿದ್ರೆ ನಿಮ್ಮ ಬಾಯಿಗೆ ಮಣ್ಣಾಕ, ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಯಾವ ಯೋಗ್ಯತೆ ಇದೆ ನಿಮಗೆ ನಿಮ್ಮ ಸರ್? ಇನ್ನೂ ಕೋಪ ಆಗ್ತೈತೆ ಸರ್, ವಿಧಿ ಇಲ್ಲ ಸರ್. ಇವತ್ತು 1 ರೂಪಾಯಿ ಖರ್ಚು ಮಾಡಿ ಇವರು ಬಿಜೆಪಿ ಸರ್ಕಾರದವರು 1 ಲಕ್ಷ ಸಂಪಾದನೆ ಮಾಡಕ್ಕೆ ಹೊರಟಿದ್ದಾರೆ. 1 ಲಕ್ಷ ಸಂಪಾದನೆ ಮಾಡಕ್ಕೆ ಹೊರಟಿದೆ ಅಂದರೆ ಬನ್ನಿ, ಮೈಸೂರಲ್ಲಿ ಇವತ್ತು ಏನು ದಸರಾ ಕಾರ್ಯಕ್ರಮಕ್ಕೋಸ್ಕರ ವಿಭ್ರಂಜನದಿಂದ ಲೈಟ್ಗಳು ಅಲಂಕಾರ ಮಾಡಕ್ಕೆ ಹೋಗಿದ್ದಾರೆ. ನಿಜವಾಗ್ಲೂ ನಮಗೆ ಆ ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ ಸರ್, ಎಲ್ಲ ಗುಂಡಿಗಳು ಬಿದ್ದೋಗಿದೆ. ಒಂದೊಂದು ಗುಂಡಿಗೆ 4 ತಿಂಗಳಲ್ಲಿ 3 ಸರಿ ಡಾಂಬರ್ ಹಾಕವ್ರೆ ಅಂದರೆ ಅಯ್ಯೋ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ನಿಮಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ಲರಪ್ಪ. ಬನ್ನಿ, ನೀವು ನಿಜವಾಗ್ಲೂ ಅಪ್ಪನ ಗುಟ್ಟಿರೋರು ಆಗಿದ್ರೆ, ನನ್ನ ವಿಳಾಸ ರಾಘವೇಂದ್ರ ನಗರ, ವಾರ್ಡ್ ನಂಬರ್ 37, ಮನೆ ನಂಬರ್ 173. ಬನ್ನಿ, ನೀವು ಅಪ್ಪನ ಗುಟ್ಟಿಸೋರು ರಾಜಕೀಯ ಮಾಡ್ತೀನಿ ಅಂದರೆ ಬನ್ನಿ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು, ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಾನು ಪ್ರಮಾಣ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ನೀವು ಅಪ್ಪ ಅಮ್ಮನ ಗುಟ್ಟಿದ್ರೆ, ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತೀನಿ ಅಂದಿದ್ರೆ ಬನ್ನಿ. ನೀವು ಯಾರಾದರೂ ಸವಾಲು ಯಾರಾದರೂ ಹೋಗಿ, ದೇಶದ್ರೋಹಿಗಳೇ ನೀವೇ ನಿಜವಾಗ್ಲೂ ತಾಲಿಬಾನ್ಗಳು, ನೀವೇ ನಿಜವಾಗ್ಲೂ ಈ ಪಾಕಿಸ್ತಾನಿಗಳು. ನೀವು ಇನ್ನು ಭಾರತದಲ್ಲಿ ಇದ್ದವ್ರು ಯಾರು? ಪಾಕಿಸ್ತಾನಿಗಳೆಲ್ಲ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯಕ್ಕೆ ಜಾತಿಗೆ ಜಾತಿ ವೈಮನಸ್ ತಂದಾಕ್ತೀರಿ, ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಬೇಳೆಕಾಳು ಬೇಯಿಸ್ಕೊತೀರಿ. ಯಾತಿಗೆ ಬೇಕು ಈ ಬಂಡವಾಳ? ಯಾತಿಗೆ ಬೇಕು?